ಫ್ರೆಂಡ್ಸ್ ಮಲ್ಲಿಗೆ ಮಾಡು ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲ್ ಆಗಿ ನಾನೊಂದು ಕುಷ್ಕ ರೈಸ್ ಹೇಗೆ ಮಾಡೋದು ಎಂಬುದನ್ನು ತೋರಿಸ್ಕೊಡ್ತಿದ್ದೇನೆ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನನ್ನು ಒತ್ತಿ ಆಗ ನಾನು ಮಾಡಿರುವಂತಹ ಹೊಸ ವಿಡಿಯೋಗಳು ನೇರವಾಗಿ ನಿಮ್ಮನ್ನು ತಲುಪ್ತದೆ ಕುಷ್ಕ ರೈಸ್ ಮಾಡಲಿಕ್ಕೆ ನಾನು ಮೊದಲಿಗೆ ನಾನು ಬಾಸುಮತಿ ರೈಸನ್ನು ನೆನೆ ಹಾಕ್ಕೊಂಡಿದ್ದೇನೆ ಒಂದು 30 ಮಿನಿಟ್ಸ್ ಅಂದರೆ ಒಂದು ಅರ್ಧ ಗಂಟೆ ಇದನ್ನು ನೀರಲ್ಲಿ ತೊಳೆದು ನೆನೆ ಹಾಕಿ ಕುಷ್ಕ ರೈಸ್ ತಯಾರಿಸುವ ಮೊದಲು ನಾವು ಮಸಾಲೆಯನ್ನು ಮಾಡ್ಕೋಬೇಕು ಅದಕ್ಕೆ ನಾನು ತಗೊಂಡಿರೋ ವಸ್ತುಗಳು ನೋಡಿ ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೇನೆ ಒಂದು 4-5 ಹಸಿಮೆಣಸು ಖಾರ ಎಷ್ಟು ಬೇಕು ಅಷ್ಟು ನೀವು ಹಾಕಬಹುದು ಒಂದು 10 ಚಿಕ್ಕ ಇದು ಚಿಕ್ಕ ಚಿಕ್ಕ ಹೆಸಳು ಅದರಿಂದ 10-12 ಹೆಸಳಿದೆ ಒಂದೆರಡು ತುಂಡು ಶುಂಠಿ ತಗೊಂಡಿದ್ದೇನೆ ಅದೇ ರೀತಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಈಗ ನಾವು ಮೊದಲಿಗೆ ಗ್ರೈಂಡ್ ಮಾಡ್ಕೋಬೇಕು ಜಾರ್ ತಗೊಂಡಿದ್ದೇನೆ ಅದಕ್ಕೆ ನೋಡಿ ಈರುಳ್ಳಿ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಅದೇ ರೀತಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಈಗ ಒಂದು ನುಣ್ಣಾಗಿ ರುಬ್ಕೊಳ್ಳಿ ಇದೆ ಇಷ್ಟು ರುಬ್ಕೊಂಡು ಒಂದು ಇದನ್ನು ಒಂದು ಬೌಲಿಗೆ ಹಾಕಿ ಇಟ್ಕೊಳ್ಳಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೇನೆ ನಾನು ಕುಷ್ಕ ರೈಸನ್ನು ಕುಕ್ಕರಲ್ಲಿ ಮಾಡ್ತಿದ್ದೇನೆ ನೀವು ಪಾತ್ರೆಯಲ್ಲಿ ಕೂಡ ಮಾಡ್ಬೋದು ಅದಕ್ಕೆ ಮೊದಲು ಈಗ ತುಪ್ಪ ಹಾಕ್ಕೊಂಡಿದ್ದೇನೆ ತುಪ್ಪಕ್ಕೆ ಒಂದು ಲೇವ 2 ಕೆತ್ತೆ 1 ಸ್ಟಾರ 2 ಲವಂಗ ಸ್ವಲ್ಪ ಶಾಯಿ ಜೀರ ಇದ್ದರೆ ಹಾಕಿ ಅದು ಆಪ್ಷನಲ್ಲ ಇಲ್ಲದ್ರೆ ಜೀರ ಹಾಕಿದರೆ ಸಾಕು ಇವೆಲ್ಲ ಸ್ವಲ್ಪ ಬಿಸಿಯಾಗುವವರೆಗೆ ಕೈ ಆಡಿಸ್ತೀರಿ ಸ್ವಲ್ಪ ಈರುಳ್ಳಿಯನ್ನು ಹಾಕೊಳ್ಳಿ ಇದು ಕೆಂಪಗಾಗಬೇಕು ಅಲ್ಲಿಯವರೆಗೆ ಫ್ರೈ ಮಾಡ್ಕೋಬೇಕು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಒಳ್ಳೆ ಕೆಂಪಗಾಗುವವರೆಗೆ ಇದನ್ನು ಹುರಿದುಕೊಳ್ಳಿ ಕೆಂಪಗಾಗಿದೆ ನಾವಿದಕ್ಕೆ ಅರ್ದಿಟ್ಕೊಂಡಂತಹ ಮಸಾಲೆ ಇದೆಯಲ್ಲ ಅದನ್ನು ಹಾಕೊಳ್ಳುವ ಹಾಕಿ ಹಸಿ ವಾಸನೆ ಹೋಗುವವರೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಈಗ ನಾವು 1-2 ಟೊಮೆಟೊ ಕೂಡ ಹಾಕೋಬೇಕು ಹಾಕಿ ಅದು ಮೆತ್ತಗಾಗಬೇಕು ಟೊಮೆಟೊ ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ ಅದೇ ರೀತಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನವನ್ನು ಹಾಕೊಳ್ಳುವ ನೋಡಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದು ಕೂಡ ಒಳ್ಳೆ ಫ್ರೈ ಆಗಬೇಕು ಅಲ್ಲಿವರೆಗೆ ಇದನ್ನು ಕೈ ಆಡಿಸ್ತೀರಿ ತುಂಬ ಮೆತ್ತಗಾಗಿದೆ ಇದಕ್ಕೆ ಈಗ ನಾವು ಒಂದು ಚೂರು ಅರಶಿನ ಪೌಡ್ರ್ ಅಂದರೆ 1/2 ಸ್ಪೂನ್ ಸಾಕು ಅದೇ ರೀತಿ ಸ್ವಲ್ಪ ಮೆಣಸಿನ ಹುಡಿ ಸ್ವಲ್ಪ ಸಾಕು ಹಸಿಮೆಣಸನ್ನು ನಾವು ಹಾಕಿದ್ದೇವೆ 1/2 ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಅಂದರೆ ಕೆಂಪು ಮೆಣಸಿನ ಪುಡಿ ಅದೇ ರೀತಿ ಸ್ವಲ್ಪ ಕೊತ್ತಂಬರಿ ಪುಡಿಯನ್ನು ಹಾಕ್ತಿದ್ದೇನೆ ಕಲಸಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ಸಾಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾನು ಕಲ್ಲು ಉಪ್ಪು ಯೂಸ್ ಮಾಡ್ತಿದ್ದೇನೆ ನೀವು ಯಾವುದೇ ಉಪ್ಪು ಯೂಸ್ ಮಾಡ್ಕೊಳ್ಬೋದು ಇದಕ್ಕೀಗ ನಾವು ನೀರಲ್ಲಿ ನೆನೆ ಹಾಕಿ ಬಸ್ದಿಟ್ಕೊಂಡಂತಹ ಅಕ್ಕಿಯನ್ನು ಹಾಕ್ಕೊಡುವ ನಾನು ಹಾಕಿ ಎಲ್ಲವನ್ನು ಕಲಸ್ಕೊಳ್ಳಿ ಇದೀಗ 1 ಕಪ್ ಅಕ್ಕಿ ಇದೆ ಅದಕ್ಕೆ 1.5 ಕಪ್ ನೀರು ಹಾಕಿ ಬೇಯಿಸ್ಕೊಳ್ಬೇಕು ನೋಡಿ 1.5 ಕಪ್ ನೀರು ಹಾಕಿ ಎಲ್ಲವನ್ನು ಚೆನ್ನಾಗಿ ಕಲಸ್ಕೊಳ್ಳಿ ಉಪ್ಪು ಸಾಕ ಅಂತ ನೋಡಿಕೊಂಡು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ 2 ಗೋಡಂಬಿಯನ್ನು ಹಾಕಿ ಮುಚ್ಚಿಡಿ 1 ವಿಸಿಲ್ ಆಗುವವರೆಗೆ ಬೇಯಿಸ್ಕೊಳ್ಬೇಕು 1 ವಿಸಿಲ್ ಆಗಲಿ
ರೈಸ್ ಆಗಿದೆ. ಈಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿಕೊಳ್ಳೋಣ. ಕುಷ್ಕ ರೈಸ್ ರೆಡಿಯಾಗಿದೆ. ಈ ರೆಸಿಪಿಯನ್ನು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರ್ತದೆ, ನೀವು ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೂ ಸೆಂಡ್ ಮಾಡಿ. ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.